ಗೋಕಾಕ್ ತಾಲೂಕಿನ ಮಾಲ್ತಿನಿ ಗ್ರಾಮದ ವಿವಿಧ ಕಾಮಗಾರಿಗಳಿಗೆ ಕೆಎಂಎಫ್ ನಿರ್ದೇಶಕ ಅಮರನಾಥ ರಮೇಶ್ ಜಾರಕಿಹೊಳಿ ಚಾಲನೆ ನೀಡಿದರು. ಮಾಲ್ತಿನಿ ಗ್ರಾಮಕ್ಕೆ ಜಲಜೀವನ ಮಿಷನ್ ಕುಡಿಯುವ ನೀರು ಸಿಸಿ ರಸ್ತೆ ಚರಂಡಿ ಕಾಮಗಾರಿ ಹಾಗೂ ಪ್ರೌಢಶಾಲೆಯ ನೂತನ ಕೊಠಡಿಯ ಉದ್ಘಾಟನೆಯನ್ನು ಅಮರನಾಥ ಜಾರಕಿಹೊಳಿ ನೆರವೇರಿಸಿ ಮಾತನಾಡಿದ ಅವರು ನಮ್ಮ ತಂದೆಯವರು ಸರ್ಕಾರದಿಂದ ಸಾಕಷ್ಟು ಅನುದಾನ ತರುವ ಮೂಲಕ ಗೋಕಾಕ್ ಮತಕ್ಷೇತ್ರವನ್ನು ಮಾದರಿ ಮತಕ್ಷೇತ್ರವನ್ನಾಗಿಸಲು ಶ್ರಮಿಸುತ್ತಿದ್ದಾರೆ. ಗ್ರಾಮದ ಅಭಿವೃದ್ಧಿಗೆ ಎಲ್ಲರೂ ಸಹಕರಿಸುವ ಮೂಲಕ ನಮ್ಮ ತಂದೆಯವರ ಕೈ ಬಲಪಡಿಸಬೇಕು ಎಂದರು. ಇದೇ ಸಂದರ್ಭದಲ್ಲಿ ಕೆಎಂಎಫ್ ನಿರ್ದೇಶಕ ಅಮರನಾಥ್ ಜಾರಕಿಹೊಳಿ ಅವರನ್ನು ಮಾಲ್ದಿನಿ ಗ್ರಾಮದ ಯುವಕರು ಬೆಳ್ಳಿ ಗದೆ ನೀಡಿ ಭೀಮನ ಶಕ್ತಿ ರಾಮದ ಭಕ್ತಿ ಎಂದು ಘೋಷಣೆ ಕೂಗಿ ಆತ್ಮೀಯವಾಗಿ ಸತ್ಕರಿಸಿದರು. ಈ ಸಂದರ್ಭದಲ್ಲಿ ಶಾಸಕರ ಆಪ್ತ ಸಹಾಯಕ ಭೀಮಗೌಡ, ಪೊಲೀಸ್ ಗೌಡರ್, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಟಿಆರ್ ಕಾಗಲ್, ಮಾಡ್ಯಪ್ಪ ತೋಳಿನವರ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರುಕ್ಮವ್ವ ಬರ್ಮನ್ನವರ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಲಕ್ಕಪ್ಪ ಉಬಂಡಿ, ಮಲ್ಲಿಕಾರ್ಜುನ ಸುಬ್ಬಾಪುರ್ ಮಠ, ಯಲ್ಲಪ್ಪ ಬಬ್ಲಿ, ಮುತ್ತಪ್ಪ ಕಾನಪ್ಪನವರ್ ಹಾಗೂ ನ್ಯಾಯವಾದಿ ರಮೇಶ್ ಬಂಡಿ, ಸಿದ್ದು ಬಂಗೇನವರ್, ಕಲ್ಲಪ್ಪ ಕುರಿ, ಲಕ್ಕಪ್ಪ ರಾಜಪ್ಪನವರ್, ಲಕ್ಷ್ಮಣ ಉಬಂಡಿ, ಬೀರಪ್ಪ ದುರ್ಗಿ ಪೂಜೇರಿ, ಸಿದ್ದಪ್ಪ ಬಂಡಿ, ಲಕ್ಕಪ್ಪ ಹೊಸ ಕುರುಬರ್, ಯಲ್ಲಪ್ಪ ಬಂಗೇನವರ್, ಅವನಪ್ಪ ಬಂಡಿ, ಪ್ರಕಾಶ್ ಮಾಳೆ ಸೇರಿದಂತೆ ಅನೇಕರು ಇದ್ದರು.